ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ನಲ್ಲಿ ಇರುವಂತಹ ವಿಡಿಯೋ ಅಂದರೆ ಈ ದೋಸೆ ಹಿಟ್ಟಿನಲ್ಲಿ ಚಪಾತಿ ಮಾಡುವ ವಿಧಾನ. ಹೌದ್ರಿ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಎಲ್ಲ ಭಾಷೆಯವರು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ನಾವೇನು ಕಮ್ಮಿ ಇದ್ದೀವಿ, ನಮ್ಮ ಚಾನಲಲ್ಲಿ ನೋಡೇ ಬಿಡೋಣ. ದೋಸೆ ಹಿಟ್ಟಿನಿಂದ ಚಪಾತಿ ಆಗುತ್ತೋ ಅಥವಾ ದೋಸೆನೇ ಆಗುತ್ತೋ ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಕೆ ಆರ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಆನ್ ಮಾಡಿ. ಈ ದೋಸೆ ಹಿಟ್ಟಿನಿಂದ ಚಪಾತಿ ಮಾಡಲಿಕ್ಕೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟು ತಗೊಳ್ಬೇಕಂತೆ. ಅದಕ್ಕೆ ಒಂದು ಸ್ಪೂನಿನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಹಾಗೆ ಎರಡು ಕಪ್ಪಿನಷ್ಟು ನೀರು ಹಾಕ್ಬಿಟ್ಟು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಬೇಕು. ಕೆಲವೊಂದು ಚಾನಲ್ನವರು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಕಳಿಸಿದ್ದಾರೆ. ನಾನು ಹೀಗೆ ದೋಸೆ ಹಿಟ್ಟಿನ ಥರ ಕಳಿಸ್ತಾ ಇದ್ದೀನಿ. ಹಿಟ್ಟು ತಗೊಂಡಿರುವಂತಹ ಮೆಜರ್ಮೆಂಟ್ ಕಪ್ಪಿನಲ್ಲೇ ಎರಡು ಕಪ್ಪಿನಷ್ಟು ನೀರು ಹಾಕಿ, ಹೆಚ್ಚು ನೀರು ಹಾಕೋಕ್ಕೆ ಹೋಗಬೇಡಿ, ದೋಸೆನೂ ಆಗಲ್ಲ ಮತ್ತು ಚಪಾತಿನೂ ಆಗಲ್ಲ, ಆ ರೀತಿ ಆಗೋಗುತ್ತೆ. ನೋಡಿ, ಈ ರೀತಿ ಗಂಟಿಲ್ಲದಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟನ್ನು. ಹಿಟ್ಟು ಈ ಹದದಲ್ಲಿ ಇರಬೇಕು. ಈ ಹಿಟ್ಟಿಗೆ ನಿಮಗೆ ಬೇಕಾದರೆ ಒಂದು ಸ್ಪೂನಿನಷ್ಟು ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬಹುದು. ನೋಡಿ, ಹಿಟ್ಟು ರೆಡಿಯಾಗಿದೆ. ಚಪಾತಿ ಮಾಡೋಕ್ಕೆ ದೋಸೆ ಹಿಟ್ಟು ರೆಡಿಯಾಗಿದೆ. ಸ್ಟೌವ್ ಮೇಲೆ ತವಾ ಇಟ್ಟಿದ್ದೀನಿ, ಆದರೆ ಸ್ಟೌವ್ ಆನ್ ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಸ್ಟೌವ್ ಆನ್ ಮಾಡಿದೇನೆ, ನಾನ್ ಸ್ಟಿಕ್ ತವಾನೇ ತಗೊಳ್ಬೇಕು, ಅದೊಂದು ನೆನ್ಪಿಟ್ಕೊಳ್ಬೇಕು. ನೀವು ದೋಸೆ ಥರ ಈ ಹಿಟ್ಟಲ್ಲಿ ಚಪಾತಿ ಮಾಡಿಕೊಳ್ಬೇಕು. ನೋಡಿ, ನಾನು ಒಂದು ಸೌಂಟಿನಷ್ಟು ದೋಸೆ ಹಿಟ್ಟು ತಗೊಂಡಿದ್ದೀನಿ. ತವಾ ತಣ್ಣಗಿದೆ, ನಾನು ಮುಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಸ್ಟೌವ್ ಆನ್ ಮಾಡ್ತೀನಿ. ಲೋ ಫ್ಲೇಮಲ್ಲಿ ಸ್ಟೌವನ್ನು ಆನ್ ಮಾಡಿಕೊಳ್ಬೇಕು. ನಾನು ಈ ಚಪಾತಿಗೆ ಎಷ್ಟು ಟೈಮ್ ಆಗಿದೆ ಅಂತಲೂ ನಿಮ್ಗೆ ಹೇಳ್ತೀನಿ. ಇದು ಪೂರ್ತಿಯಾಗಿ ಮೇಲಿಂದ ಡ್ರೈ ಆಗಬೇಕು, ಅಷ್ಟರ ತನಕ ನಾವು ಉಲ್ಟಾ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಡ್ರೈ ಆಗಿದೆ, ಆದರೆ ಇದು ಉಲ್ಟಾ ಮಾಡೋಕ್ಕಾಗ್ತಾ ಇಲ್ಲ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ. ನಾನು ಈ ಚಪಾತಿ ಮಾಡಬೇಕಾದ್ರೆ ಟೈಮ್ ನೋಡ್ಕೊಂಡಿದ್ದೀನಿ. ನನಗೆ ಈ ಚಪಾತಿ ಮಾಡಬೇಕಾದ್ರೆ 15 ನಿಮಿಷದ ಹೊತ್ತು ಆಗಿದೆ. ನೋಡಿ, ಇದನ್ನು ನಾನೀಗ ಉಲ್ಟಾ ಮಾಡ್ತಾ ಇದ್ದೀನಿ. ಸ್ಟೌವನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಬೇಕಾದರೆ ನೀವು ಮೀಡಿಯಂ ಫ್ಲೇಮಲ್ಲಿ ಮಾಡಿಕೊಂಡು ಈ ರೀತಿ ಒತ್ತುತ್ತಾನೇ ಇರಬೇಕು. ನಂತರ ಉಲ್ಟಾ ಮಾಡಿಕೊಂಡು ಒತ್ತುತ್ತಾನೇ ಇರಬೇಕು. ಎರಡೂ ಸೈಡು ಚಪಾತಿನ ಒತ್ತುತ್ತಾನೇ ಇರಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ನೋಡಿ, ಈ ರೀತಿ 15 ನಿಮಿಷದ ಹೊತ್ತು ನಾನು ಚಪಾತಿನ ಒತ್ತುತ್ತಾನೇ ಇದ್ದೀನಿ. ಇದು ಟೈಮು ವೇಸ್ಟು, ಗ್ಯಾಸು ವೇಸ್ಟು ಈ ಚಪಾತಿ ಮಾಡೋದ್ರಿಂದ. ಇದಕ್ಕೆ ಕೆಲವೊಬ್ಬರು ಮೈದಾ ಹಿಟ್ಟೆ ಆ್ಯಡ್ ಮಾಡಿದ್ದಾರೆ, ಅದಂತೂ ಮಾಡೋಕ್ಕೆ ಹೋಗಬೇಡಿ, ಹೆಲ್ತಿಗೆ ಒಳ್ಳೇದಲ್ಲ. ಫೈನಲಿ ನಮ್ಮ ಚಪಾತಿ ರೆಡಿಯಾಗಿದೆ. ನಂತರ ತವಾ ಕೂಲ್ ಆಗಬೇಕು. ಇದಕ್ಕೆ ನೀವು ಸರಿ ನೀರು ಸುರಿರಿ. ಈ ರೀತಿ ನೀರು ಹಾಕೋದ್ರಿಂದ ತವಾ ಏನೋ ತಣ್ಣಗಾಗುತ್ತೆ. ಇನ್ನೊಂದು ಚಪಾತಿ ಮಾಡಬೇಕಾದ್ರೆ ತವಾ ಕೂಲ್ ಆಗಬೇಕು. ತವಾ ಕೂಲ್ ಆಗಬೇಕಾದ್ರೆ ಪುನಃ ನೀವು ಸ್ಟೌವನ್ನು ಆಫ್ ಮಾಡಿ ಕೂಲ್ ಮಾಡಿಕೊಂಡು ಮಾಡಬೇಕು, ಇಲ್ಲಾಂದರೆ ಈ ರೀತಿ ನೀರನ್ನು ಹಾಕ್ಕೊಳ್ಬೇಕು. ಈ ಚಪಾತಿ ಮಾಡಬೇಕಾದ್ರೂ 15 ನಿಮಿಷ ಬೇಕಾಗಿದೆ ನನಗೆ. ಟೋಟಲಾಗಿ ಎರಡು ಚಪಾತಿಗೆ ನಾನು 30 ನಿಮಿಷದ ಹೊತ್ತು ತಗೊಂಡಿದ್ದೀನಿ. ಇದು ನೋಡಿ, ಸ್ವಲ್ಪ ತವಾ ಬಿಸಿ ಇರೋದ್ರಿಂದ ಈ ರೀತಿ ಬಂದಿದೆ. ಇದನ್ನು ಹಾಗೆ ಪ್ರೆಸ್ ಮಾಡಿದ ನಂತರ ಚಪಾತಿ ಥರ ಸ್ವಲ್ಪ ಶೇಪ್ ಬಂದಿದೆ ಅಷ್ಟೇ. ನೋಡಿದ್ರಲ್ಲ, ಚಪಾತಿನ ಚಪಾತಿ ಥರನೇ ಮಾಡಬೇಕು. ದೋಸೆ ಹಿಟ್ಟಿನಿಂದ ಚಪಾತಿ ಮಾಡೋಕ್ಕಂತೂ ಹೋಗಬೇಡಿ. ನೋಡಿ, ರೆಡಿ ಆದ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನಾರು ಬಂದಿದೆ ಅಂದರೆ ಚಪಾತಿ. ನಾವು ಇಷ್ಟರೊಳಗೆ 1 ಕೆಜಿ ಅಷ್ಟು ಚಪಾತಿ ಮಾಡಬಹುದು. ನೋಡಿ ಎಷ್ಟು ನಾರಾಗಿ ಬಂದಿದೆ. ಈ ಚಪಾತಿ ತಿನ್ನೋಕ್ಕೂ ಆಗಲ್ಲ, ಆ ರೀತಿ ಆಗಿದೆ. ನಾನಿಲ್ಲಿ 2 ಚಪಾತಿನೇ ಮಾಡಿದ್ದೀನಿ. ಉಳಿದಿರುವಂತಹ ಹಿಟ್ಟಲ್ಲಿ ನಾನು ಈ ರೀತಿ ಚಪಾತಿ ಮಾಡಿದರೆ ನನಗೆ 3 ಗಂಟೆ ಹೊತ್ತು ಬೇಕಾಗ್ತಿತ್ತು. ದೋಸೆ ಹಿಟ್ಟಲ್ಲಿ ದೋಸೆನೇ ಆಗುತ್ತೆ, ಚಪಾತಿ ಹಿಟ್ಟಲ್ಲಿ ಚಪಾತಿನೇ ಆಗುತ್ತೆ. ಇದೇ ಟೈಮನ್ನು ನಾವು ಚಪಾತಿ ಮಾಡೋಕ್ಕೆ ತಗೊಂಡ್ರೆ 2 ಕೆಜಿ ಅಷ್ಟು ಚಪಾತಿ ಮಾಡಬಹುದು. ಯೋಚನೆ ಮಾಡಿ, ಈ ವಿಡಿಯೋ ನೋಡಿದ ಮೇಲಾದರೂ ನೀವು ಮಾಡ್ತೀರಾ ಇಲ್ವಾ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಇನ್ನಷ್ಟು ಒಳ್ಳೆಯ ರೆಸಿಪೀಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ, ವಿಡಿಯೋಸ್ ನೋಡಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.